ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಹಿಜಾಬ್ ನಿಷೇಧ ವಾಪಸ್ ಪಡಿತೀನಿ ಅನ್ನೋ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ನಿರ್ಧಾರವನ್ನು ತಗೊಳ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ರಾಜಕೀಯ ಮಾಡುದು ಬೇಡ ಸಿಎಂ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನ ತಗೊಳ್ತೀನಿ ಕಾನೂನಾತ್ಮಕವಾಗಿಯೂ ಕೂಡ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂದ್ರೆ ಆಗಬೇಕು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪಬ್ಲಿಕ್ ಟಿವಿ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ ನಿನ್ನೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ ಇದೀಗ ರಾಜಕೀಯ ಚರ್ಚೆ ಆಗ್ತಾ ಇರುವಂತದ್ದು ನಿಜ ಈ ಬೆನ್ನಲ್ಲೇ ವಿದ್ಯಾರ್ಥಿಗಳ ವಿಚಾರದಲ್ಲಿ ಹಿಜಾಬ್ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತೀನಿ ತೀರ್ಮಾನವನ್ನು ತಗೊಳ್ತೀನಿ ಅಂತ ಅದೇ ಇಲಾಖೆಗೆ ಸಂಬಂಧಪಟ್ಟ ಸಚಿವರು ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಹಿಜಾಬ್ ನಿಷೇಧದ ಆದೇಶವನ್ನ ವಾಪಸ್ ಪಡೆಯಲಿಕ್ಕೆ ಸೂಚನೆ ಕೊಟ್ಟಿದೀವಿ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ನಮ್ಮ ಜೊತೆಗಿದ್ದಾರೆ ಸರ್ ಮೊದಲನೇದಾಗಿ ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯ ಹೇಳಿಕೆಯಲ್ಲಿ ಮೊದಲು ಅದು ಕಾಣುವಂಥದ್ದು ತಮ್ಮ ಇಲಾಖೆಯ ಕಡೆಗೆ ಹಿಂದೆ ಅದು ಗಲಾಟೆ ಆಗಿದ್ದು ಕೂಡ ಅಲ್ಲೇ ಸರ್ ಈ ಒಂದು ಹೇಳಿಕೆ ಅಥವಾ ಈ ಡೆವಲಪ್ಮೆಂಟು ತಮ್ಮ ಶಿಕ್ಷಣ ಇಲಾಖೆಯ ಮೇಲೆ ಬೀರಬಹುದಾದ ಪರಿಣಾಮಗಳು ಏನು ಸರ್ ಇಲ್ಲ ಏನು ಪರಿಣಾಮ ಪ್ರಶ್ನೆ ಅಲ್ಲ ವಿರೋಧ ಪಕ್ಷದವರು ಆಬ್ವಿಯಸ್ಲಿ ಅದನ್ನು ಬೇರೆ ರೀತಿಯಲ್ಲಿ ಟೀಕಾ ಟಿಪ್ಪಣಿಗೆ ಪ್ರಯೋಗ ಮಾಡ್ಕೊಳ್ತಕ್ಕಂಥದ್ದು ಅವರ ವ್ಯಾಪ್ತಿಯಲ್ಲಿದೆ ಅವರು ಮಾಡೋ ಹಕ್ಕಿರ್ತದೆ ಅದು ಬಿಟ್ಟುಬಿಡಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸಭೆಯಲ್ಲಿ ಯಾರೋ ಹಿಂಗೆ ಕೇಳಿದಾಗ ಮುಂಚೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಫ್ರೀಡಮ್ ಆಫ್ ಏನು ನಮ್ಮ ಉಡುಗೆ ತೊಡುಗೆ ನಮ್ಮ ಊಟದ ವಿಧಾನಗಳು ಇಲ್ಲ ಪೂಜೆ ಪುರಸ್ಕಾರ ಧರ್ಮ ಇದನ್ನೆಲ್ಲದೂ ಕೂಡ ನಮ್ಮ ನಮ್ಮ ಇತಿಮಿತಿಗೆ ನಮ್ಮಲ್ಲಿ ಇರಬೇಕಾಗ್ತದೆ ಅಂತೇಳಿ ಹೇಳಿದ್ದಾರೆ ಅಂದರೆ ಮುಂಚೆನೂ ಕೂಡ ಇದು ಇದು ಈ ವಿಚಾರ ಬಂದಾಗ ಟೀಕ್ಷವಾಗಿ ಹೇಳಿದ್ದಾರೆ ಅದು ಇಲ್ಲ ಹಾಕ್ಕೊಂಡು ಹೋಗ್ಲಿ ಬಿಡಿ ಯಾಕೆ ಏನು ತೊಂದರೆ ಅಂತೇಳಿ ಹೇಳಿದ್ದಾರೆ ಈಗ ಯಾರೋ ಅಲ್ಲಿ ಪಬ್ಲಿಕಲ್ಲಿ ಕೇಳಿದಾಗ ಅವ್ರು ಹೇಳಿದ್ದಾರೆ ಇಲ್ಲ ನಾವು ಅದನ್ನು ರೋಲ್ ಬ್ಯಾಕ್ ಮಾಡ್ತೀವಿ ಮತ್ತೆ ಹಿಜಾಬ್ನೇ ಹಾಕ್ಕೊಂಡು ಹೋಗ್ಬೋದು ಅಂತ ಆ ಥರ ಸ್ಟೇಟ್ಮೆಂಟನ್ನ ನಾನು ನೋಡಿರ್ತಕ್ಕಂಥ ಈಗ ಅವ್ರು ಹಂಗೆ ಹೇಳಿರೋದ್ರಿಂದ ಈ ವಿಚಾರಗಳ ಇವಾಗ ಪಬ್ಲಿಕ್ ಡೊಮೈನಲ್ಲಿ ಚರ್ಚೆಗೆ ಬಂದಿರೋದ್ರಿಂದ ನಾನು ಮನೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಕೊಂಡು ಕಾನೂನಿನ ತೊಡಕುಗಳು ಏನಿದ್ದಾವೆ ಯಾಕೆಂದರೆ ಒಂದು ಕಡೆಗೆ ಒಂದು ಐ ತಿಂಕ್ ಪಿ ಎಲ್ ಸುಪ್ರೀಂ ಕೋರ್ಟಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ಅದನ್ನೆಲ್ಲದನ್ನೂ ಮಾಡ್ಕೊಂಡು ಮಾಡಬೇಕಾ ಇಲ್ಲ ನಾವು ನಾವು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ವಿಚಾರಗಳನ್ನು ನೋಡಿಕೊಂಡು ಮನೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ನಾನು ಮುಂದಿನ ದಿವಸ ತೀರ್ಮಾನ ಮಾಡ್ತೇನೆ ಏನು ಸೆನ್ಸಿಟಿವ್ ಇರ್ತದೆ ಇವೆಲ್ಲ ಭಾಳ ಹುಷಾರಿಗೆ ತೊಗೊಳ್ಬೇಕಾಗತ್ತೆ ಅದನ್ನು ಮನೆ ಮುಖ್ಯಮಂತ್ರಿಗಳು ವಕೀಲರು ಇರೋದ್ರಿಂದ ಅವರು ಭಾಳ ಸೂಕ್ಷ್ಮವಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಹೇಳಿರ್ತಾರೆ ಸರ್ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋದ್ರೆ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಅನ್ನೋದಾದ್ರೆ ಮಕ್ಕಳಲ್ಲಿ ಆ ಸಮಾನತೆ ಯಾಕೆ ಇರಲಿಕ್ಕೆ ಕಾಂಗ್ರೆಸ್ ಬಿಡ್ತಾ ಇಲ್ಲ ಅನ್ನುವಂಥದ್ದು ಪಿಯವರ ಪ್ರಶ್ನೆ ಸಿ ಇಟ್ ಇಸ್ ನಾಟ್ ಲೈಕ್ ದಟ್ ಇಷ್ಟು ವರ್ಷ ಅವ್ರು ಹಾಕೊಂಡು ಬಂದಿದ್ದಾರೆ ನೀವು ನೋಡಿದ್ರಿ ನೀವು ನೀವು ತೋರಿಸಿದ್ರಿ ಸಡನ್ನಾಗಿ ಎಲೆಕ್ಷನ್ ಟೈಮಲ್ಲಿ ಹೋದ್ಸತಿ ಇದು ರೇಕಪ್ ಆಗಿರ್ತಕ್ಕಂಥದ್ದು ವಿಚಾರಗಳು ಯಾವುದೇ ಥರದ ಕಾನೂನು ಇರಲಿಲ್ಲ ಹಾಗೆ ಅದನ್ನು ಆ ರೀತಿನ ಪಬ್ಲಿಕ್ ಡೊಮೈನಲ್ಲಿ ಚರ್ಚೆ ಮಾಡಿ ಇವತ್ತು ಮತ್ತೆ ಅದನ್ನು ಚರ್ಚೆ ಮಾಡೋಂಗೆ ಬಿತ್ತು ನಾವು ಈಗ ಪುಸ್ತಕ ಪರಿಷ್ಕರಣೆ ಮಾಡಿದ್ದೀವಿ ಪರಿಷ್ಕರಣೆ ಏನು ಮಾಡಿದೆ ನಾನು ಮುಂಚೆ ಏನಿತ್ತು ಅದನ್ನೇ ಇಟ್ಟಿದ್ದು ಸೊ ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮುಂಚೆ ಏನಿತ್ತು ಆಚಾರ ವಿಚಾರಗಳು ಅದು ಇರಲಿ ಅಂತ ಹೇಳಿ ಆ ವಿಚಾರದಲ್ಲಿ ಅವರು ಐ ತಿಂಕ್ ಈ ಸ್ಟ್ಯಾಂಡಿಂಗ್ ಬಾಯ್ ಆ ಥರ ವಿಚಾರಗಳಲ್ಲಿ ಈ ಸ್ಟ್ಯಾಂಡಿಂಗ್ ಬಾಯ್ ಸ್ವಲ್ಪ ಸೂಕ್ಷ್ಮವಾಗಿರ್ತದೆ ವಿಚಾರಗಳು ಚರ್ಚೆ ಮಾಡಿ ಮಾತಾಡ್ತಕ್ಕಂಥ ವಿಚಾರವನ್ನು ನಾನು ಸರ್ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ಈ ವಿಚಾರ ಬಂದಾಗ ಕೇಸರಿ ಶಾಲ್ ಇರ್ಬೋದು ಹಿಜಾಬ್ ಇರ್ಬೋದು ಎರಡನ್ನೂ ಹಾಕಬಾರ್ದು ವಸ್ತ್ರ ಸಂಹಿತೆಯನ್ನಷ್ಟೇ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ಕೋರ್ಟ್ ಹೇಳಿತ್ತು ಅನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿರ್ಬೋದು ವಿಚಾರ ಆದರೆ ಎಲ್ಲರೂ ಸಮಾನರು ಒಂದೇ ರೀತಿ ಇರಬೇಕು ಯೂನಿಫಾರ್ಮ್ ಮೇಲೆ ಇನ್ನೊಂದು ಬೇಡ ಅನ್ನುವಂಥದ್ದು ಬಂದಿತ್ತು ಸರ್ ಆದರೆ ಅದನ್ನ ಉಲ್ಲಂಘಿಸ್ದಂಗಲ್ವ ಸರ್ ಅಕಸ್ಮಾತ್ ಈ ಕ್ರಮ ತಗೊಳ್ಳೋ ಅಲ್ಲ ಅಲ್ಲ ಕಾನೂನಿನ ಇತಿಮಿತಿಯಲ್ಲಿ ನೋಡಿಕೊಂಡು ನಾವು ತೀರ್ಮಾನಗಳನ್ನ ತಗೊಳ್ತೀವಿ ನಾನು ಅದು ನಾನು ಇದ್ರ ಬಗ್ಗೆ ಡಿಸಿಷನ್ ತೊಗೊಳಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಡಿಸಿಷನ್ ತೊಗೊಳೋದು ಹೆಂಗೆ ತಗೊಳ್ತೀವಿ ನಾವು ಇದು ಕಾನೂನು ವ್ಯಾಪ್ತಿಯಲ್ಲಿ ಯಾವ ಸಂದರ್ಭದಲ್ಲಿದೆ ಎಲ್ಲಿದೆ ಯಾವ ಹಂತದಲ್ಲಿದೆ ಇದು ತಗೊಳ್ಬೋದಾ ಇಲ್ಲ ಕಾಯಬೇಕಾ ಕಾನೂನಿನಲ್ಲಿ ಫೈಟ್ ಮಾಡಬೇಕಾ ಇಲ್ಲ ನಮ್ಗೆ ಫ್ರೀಡಮ್ ಇದೆಯಾ ನಾಳೆನೇ ಕಾನೂನು ಮಾಡೋದಕ್ಕೆ ಅಂಥೇಳಿ ನೋಡಿಕೊಂಡು ಮಾಡ್ತಕ್ಕಂಥದ್ದು ಅವರು ಹೇಳಿದ್ದಾರೆ ಅದನ್ನು ಮುಂದೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಡೈರೆಕ್ಷನ್ ಮೇಲೆ ನಾವು ಹೇಳ್ತೀವಿ ಸುಪ್ರೀಂ ಕೋರ್ಟ್ನಲ್ಲಿ ಭಿನ್ನವಾದ ತೀರ್ಪು ಬಂತು ಅನ್ನೋ ಕಾರಣಕ್ಕೆ ತ್ರೀ ಬೆಂಚ್ಗೆ ಕನ್ಸ್ಟ್ರೂಟ್ ಮಾಡಬೇಕು ಅನ್ನುವಂಥದ್ದೇ ಒಂದು ಒಂದು ತೀರ್ಮಾನ ಆಗಿದೆ ಆ ಹಂತದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಸರ್ಕಾರಕ್ಕೆ ಪವರ್ ಇರುತ್ತೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಅದನ್ನ ಕಾನೂನಿಂದ ತಜ್ಞರು ಹೇಳಬೇಕಾಗುತ್ತೆ ನಾನು ಐ ಆಮ್ ನಾಟ್ ಎ ಲಾಯರ್ ನನಗೆ ಅದು ಅಷ್ಟೊಂದು ಗೊತ್ತಿಲ್ಲ ಅಡ್ವೊಕೇಟ್ ಜನರಲ್ ಗೆ ಕೂತ್ಕೊಂಡು ಅವ್ರ ಟೀಮ್ ಜೊತೆಗೆ ಮಾತಾಡಿಕೊಂಡು ಮಾಡಬೇಕಾಗುತ್ತೆ ನನ್ನ ಇಲಾಖೆ ಯಾವಾಗಲೂ ಇಟ್ ಇಸ್ ಕನೆಕ್ಟೆಡ್ ಟು ಲಾಡ್ ಆಫ್ ಅದರ್ ಇಲಾಖೆಗಳು ಎಲ್ಲ ಇಲಾಖೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಕಾನೂನಿನ ಸೂಕ್ಷ್ಮವಾಗಿ ನಾವು ಅವ್ರ ಜೊತೆ ತಗೊಳ್ಬೇಕಾಗತ್ತೆ ನೋಡೋಣ ಬಹುಶಃ ಒಂದ್ ಕಡೆ ಇವತ್ತಿಂದಲೇ ಅಥವಾ ಸೋಮವಾರದಿಂದಲೇ ಈ ಗೊಂದಲ ಶುರು ಆಗ್ಬೋದು ಹಾಕೊಂಡು ಬರಬೇಕು ಅಂತ ಹಾಕೋ ಬರುವಂತವ್ರು ಇಲ್ಲಪ್ಪ ಪರ್ಮಿಷನ್ ಇಲ್ಲ ಕೋರ್ಟ್ ಹೇಳಿದೆ ವಸ್ತ್ರ ಸಮೇತ ಕಾಪಾಡಿಕೊಳ್ಳಿ ಒಂದು ರೀತಿಯ ವಿವಾದ ಮಕ್ಕಳಲ್ಲಿ ಶಾಲೆಯಲ್ಲಿಗೂ ಶುರು ಆಗುತ್ತೆ ಅಂತನಸ್ತಾ ಇಲ್ವಾ ಈಗ ಅದನ್ನ ಬೇಕಾದ್ರೆ ನಾನು ಚೆಕ್ ಮಾಡಿ ಇವತ್ತು ಹೇಳ್ಬೋದು ನಿನ್ನೆ ನೈಟ್ ಮನೆ ಮುಖ್ಯಮಂತ್ರಿಗಳು ಹೇಳಿರೋದ್ರಿಂದ ಅದನ್ನ ಕರೆಕ್ಟಾಗಿ ಡೈರೆಕ್ಷನ್ಸ್ನ ನಾನು ಶಿಕ್ಷಣ ಇಲಾಖೆ ವತಿಯಿಂದ ನಾವು ಏನು ಡೈರೆಕ್ಷನ್ ಕೊಡ್ತಾ ಇದ್ದೀವಿ ನಂಗೆ ಗೊತ್ತಿಲ್ಲ ಈಗ ನಾನು ನೋಡ್ಬೇಕು ಕಾನೂನಿನ ನೀವು ಕೇಳೋ ಪ್ರಶ್ನೆಗೆ ಏನಾದ್ರು ಕಾನೂನಿನ ಒಂದು ತೊಡಕು ಏನಾರು ಇತ್ತು ಅಂದರೆ ಅವ್ರು ಅದರಲ್ಲಿ ಏನಾದರೂ ಗೊಂದಲ ಇತ್ತು ಅಂತ ಹೇಳಿದರೆ ಭಾಳ ಇದನ್ನು ಏನಂದರೆ ಸಿ ಇದು ಸೆನ್ಸಿಟಿವ್ ನಾನು ಇಲ್ಲ ಅಂತ ಹೇಳಲ್ಲ ಇದನ್ನು ಭಾಳ ಪೊಲಿಟಿಸೈಸ್ ಮಾಡಿಕೊಂಡು ನಮಗಂತೂ ಅವಶ್ಯಕತೆ ಇಲ್ಲ ಬಿ ಜೆ ಪಿಯವರು ಕೂಡ ಅದನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅವರಂತೂ ಸಕ್ಸಸ್ ಆಗೋಲ್ಲ ಅದೆಲ್ಲ ಬಿಟ್ಬಿಡ್ಬೇಕಾಗತ್ತೆ ಯಾಕೆಂದರೆ